ಶನಿವಾರದ ಎಪಿಸೋಡ್ನಲ್ಲಿ ಅರವಿಂದ್ ಮತ್ತು ನಿಧಿ ಸುಬ್ಬಯ್ಯ ಅವ್ರನ್ನ ಸೇವ್ ಅಂತ ಹೇಳ್ತಾರೆ ಸುದೀಪ್ ಅವರು. ಅರವಿಂದ್ ಅವರು ಸೇವ್ ಆಗಿರೋದ್ರಲ್ಲಿ ಅಚ್ಚರಿ ಏನಿಲ್ಲ, ಆದರೆ ನಿಧಿ ಸುಬ್ಬಯ್ಯ ಅವರು ಶನಿವಾರದ ಎಪಿಸೋಡ್ನಲ್ಲೇ ಸೇವ್ ಆಗಿರುವುದು ವೀಕ್ಷಕರಿಗೆ ತುಂಬಾ ಅಚ್ಚರಿ ಕೂಡ ಮೂಡಿಸಿದೆ. ಅಲ್ಲದೆ ಈ ಬಾರಿ ಬಿಗ್ ಬಾಸ್ ಸೀಸನ್ 8ರ ಮನೆಗೆ ಚಕ್ರವರ್ತಿ ಚಂದ್ರಚೂಡ್, ವೈಜಯಂತಿ ಅಡಿಗ, ಪ್ರಿಯಾಂಕಾ ತಿಮೇಶ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಕೊಟ್ಟಿದ್ರು. ಈ ಮೂವರು ವೈಲ್ಡ್ ಕಾರ್ಡ್ ಎಂಟ್ರಿಯ ಸ್ಪರ್ಧಿಗಳಲ್ಲಿ ಚಕ್ರವರ್ತಿ ಚಂದ್ರಚೂಡ್, ಪ್ರಿಯಾಂಕಾ ತಿಮೇಶ್ ಅವರು ತುಂಬಾ ಆಕ್ಟಿವ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದರಲ್ಲೂ ವೈಜಯಂತಿ ಅಡಿಗ ಅವರು ಅಷ್ಟೇನು ಆಕ್ಟಿವ್ ಆಗಿ ಕಾಣಿಸಿಕೊಂಡಿಲ್ಲ. ಅಲ್ಲದೆ ಇದೀಗ ನಮಗೆ ತಿಳಿದು ಬಂದಿರುವ ವಿಷಯದ ಪ್ರಕಾರ ವೈಜಯಂತಿ ಅಡಿಗ ಅವರು ಬಿಗ್ ಬಾಸ್ ಮನೆಗೆ ಕಂಟೆಸ್ಟೆಂಟ್ ಆಗಿನೇ ಹೋಗಿಲ್ಲ, ಅವರು ಸುಮ್ನೆ ಗೆಸ್ಟ್ ಆಗಿ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಈ ವಾರ ಬಿಗ್ ಬಾಸ್ ಮನೆಯಿಂದ ವೈಜಯಂತಿ ಅಡಿಗ ಅವರು ಆಚೆ ಬಂದಿದ್ದಾರೆ. ಅಲ್ಲದೆ ಶಮಂತ್ ಗೌಡ ಅಂದ್ರೆ ಬ್ರೋ ಗೌಡ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ನಿಜವಾಗಿಯೂ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರೋದು ಮಾತ್ರ ವೈಜಯಂತಿ ಅಡಿಗ ಅವರು. ಇಂದಿನ ಬಿಗ್ ಬಾಸ್ ಮನೆಯ ಎಪಿಸೋಡ್ ನಲ್ಲಿ ತುಂಬಾ ಟ್ವಿಸ್ಟ್ ನೀಡಿದ್ದಾರೆ ಬಿಗ್ ಬಾಸ್. ಹೌದು, ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರೋದು ಮಾತ್ರ ವೈಜಯಂತಿ ಅಡಿಗ ಅವರು ಅಂತ ಕನ್ಫರ್ಮ್ ಆಗಿದೆ. ಅಲ್ಲದೆ ಶಮಂತ್ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ನಿಜವಾಗಿಯೂ ಆಚೆ ಬಂದಿದ್ದಾರಾ ಇಲ್ವಾ ಎಂಬುದನ್ನು ತಿಳಿಯಲು ಇಂದಿನ ಎಪಿಸೋಡ್ ನ ಮಿಸ್ ಮಾಡದೆ ನೋಡಿ. ಅಲ್ಲದೆ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಬಂದಿದ್ರೆ ಚೆನ್ನಾಗಿರುತ್ತೆ ಎಂಬುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.